ನಾಳೆ ಅಕ್ಟೋಬರ್ 19 ವಿಶೇಷವಾದಂತಹ ಸೋಮವಾರ. ಈ ಆರು ರಾಶಿಯವರ ರಾಶಿ ಭವಿಷ್ಯ ಹಾಗೂ ಈ ಆರು ರಾಶಿಯವರಿಗೆ ಮಂಜುನಾಥನ ಸಂಪೂರ್ಣ ಅನುಗ್ರಹ ಇದೆ. ಹಾಗಾದರೆ ಯಾವ್ಯಾವ ಅದೃಷ್ಟ ದೊರೆಯುತ್ತದೆ, ಹಾಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥನ ಕೃಪೆಯಿಂದ ಯಾವ್ಯಾವ ಲಾಭವನ್ನು ಪಡೆದುಕೊಳ್ಳುತ್ತಾರೆ ಈ ಆರು ರಾಶಿಯವರು, ಹಾಗೆ ಇವರ ಜೀವನದಲ್ಲಿರುವ ಕಷ್ಟಗಳು ನಿವಾರಣೆಯಾಗಲಿದೆ, ನಿಜವಾದ ಗಜಕೇಸರಿ ಯೋಗವನ್ನು ಪಡೆದುಕೊಂಡಿದ್ದಾರೆ, ಇದರ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. ಯಾರು ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವು ಕೂಡ ಧರ್ಮಸ್ಥಳ ಮಂಜುನಾಥನಿಗೆ ಒಂದು ಲೈಕ್ ಕೊಡಿ. ಅದಾದ ಮೇಲೆ ವೀಕ್ಷಕರೇ, ನಿಮ್ಮ ಜೀವನದಲ್ಲಿ ಏನೇ ಸಮಸ್ಯೆ ಇದ್ರೂ ಕೂಡ ಡಿಸ್ಪ್ಲೇ ಆಗ್ತಿರುವಂತಹ ಗುರುಜಿ ನಂಬರ್ಗೆ ಕಾಲ್ ಮಾಡಿ ಶಾಶ್ವತ ಪರಿಹಾರ ಮಾಡಿಕೊಳ್ಳಿ. ಹೌದು, ನಾಳೆಯಿಂದ ಈ ಆರು ರಾಶಿಯವರಿಗೆ ಮಂಜುನಾಥ ದೇವರ ಸಂಪೂರ್ಣ ಅನುಗ್ರಹದಿಂದ ಬಹಳಷ್ಟು ಒಳಿತಾಗಲಿದೆ. ಹಾಗೆ ನಿಮ್ಮ ಜೀವನದಲ್ಲಿ ನಿಮಗೆ ಇರುವ ಗೊಂದಲಗಳು ನಿವಾರಣೆಯಾಗುತ್ತದೆ. ನಿಮಗೆ ಮದುವೆಯಾಗಿಲ್ಲ ಎಂದರೆ ಮದುವೆಯ ಪ್ರಸ್ತಾಪನೆ ಆಗುವ ದಿನವಾಗಿದೆ. ನಿಮಗೆ ಇಷ್ಟ ಇದ್ದರೆ ನಿಮ್ಮ ಕುಟುಂಬದವರ ಜೊತೆ ಹಂಚಿಕೊಳ್ಳಿ, ಹಾಗೆ ನಿಮ್ಮ ಮನಸ್ಸಿನಲ್ಲಿರುವ ಭಾವನೆಯನ್ನು ಕೂಡ ನಿಮ್ಮ ಕುಟುಂಬಸ್ಥರಿಗೆ ಹಂಚಿಕೊಂಡಿದರೆ ನಿಮಗೆ ಯಾವುದೇ ಕಾರಣಕ್ಕೂ ತೊಂದರೆಯಾಗುವುದಿಲ್ಲ. ಹಾಗೆ ನಿಮ್ಮ ಸಂಗಾತಿಯ ಸಂಪೂರ್ಣ ಬೆಂಬಲವು ನಿಮಗೆ ಸಂಪೂರ್ಣವಾಗಿ ಸಿಗಲಿದೆ. ಹಾಗೆ ನಿಮ್ಮ ಜೀವನದಲ್ಲಿ ಇರುವ ಗೊಂದಲಗಳಿಗೆ ಉತ್ತರ ಸಿಗುವ ದಿನವಾಗಿದೆ. ವಿಧಾನವು ನೀವು ಮಾಡುವುದರಿಂದ ವಿವಿಧ ಮೂಲಗಳಿಂದ ಆದಾಯವು ನಿಮಗೆ ಉಕ್ಕಿ ಬರುತ್ತದೆ. ಇನ್ನು ಗಜಕೇಸರಿ ಯೋಗ ನಿಮಗೆ ಫಲಿಸಲಿದ್ದು ನೀವು ಸಾಕಷ್ಟು ಅದೃಷ್ಟವಂತಾಗುತ್ತೀರಾ. ಹಾಗೆ ನಿಮ್ಮ ಜೀವನದಲ್ಲಿ ಹೊಸ ತಿರುವನ್ನೇ ತಂದುಕೊಡುವ ದಿನವಾಗಿದೆ. ಧರ್ಮಸ್ಥಳನ ಅನುಗ್ರಹದಿಂದ ನೀವು ಅನೇಕ ಸಾರಿಯೂ ಎಲ್ಲ ಕೆಲಸದಲ್ಲೂ ಕೂಡ ಮುಕ್ತಿಯನ್ನು ಪಡೆಯುತ್ತೀರಾ. ಹಾಗೆ ಒಂದು ಸಲ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಭೇಟಿ ಕೊಡಿ, ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತದೆ. ಹಾಗೆ ಅನೇಕ ದಿನಗಳಿಂದ ಇದ್ದ ಗೊಂದಲಗಳಿಗೆ ಉತ್ತಮವಾದ ಹಾಗೆ ಉಚಿತವಾಗಿಯೂ ಕೂಡ ನಿಮಗೆ ಗೊಂದಲಗಳು ನಿವಾರಣೆಯಾಗಲಿದೆ. ಹಾಗಾದರೆ ಇಷ್ಟೆಲ್ಲ ಅದೃಷ್ಟವನ್ನು ಪಡೆಯುವ ರಾಶಿಗಳು ಯಾವುವು ಎಂದರೆ ವೃಷಭ ರಾಶಿ, ಧನಸ್ಸು ರಾಶಿ, ಕನ್ಯಾ ರಾಶಿ, ತುಲಾ ರಾಶಿ, ಕುಂಭ ರಾಶಿ, ಮೀನ ರಾಶಿ. ಈ ವಿಡಿಯೋದಲ್ಲಿ ನಿಮ್ಮ ರಾಶಿ ಇದ್ದರೂ ಹಾಗೂ ಇಲ್ಲದಿದ್ದರೂ ಓಂ ಮಂಜುನಾಥಾಯ ನಮಃ ಎಂದು ಕಾಮೆಂಟ್ ಮಾಡಿ. ಈ ವಿಡಿಯೋ ನೋಡುತ್ತಿರುವ ಎಲ್ಲರಿಗೂ ಕೂಡ ಧನ್ಯವಾದಗಳು.